ಈ ರುವಾಚರಣೆಗಳ ಟ್ರಸ್ಟ್ ಅಂದ್ರೆ ಎಲ್ಲಾನು ಟ್ರಸ್ಟ್ ಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ, ಅವ್ರವ್ರ ಕೆಲಸ ಅದನ್ನ ಅವ್ರು ಮಾಡ್ತಾ ಇದಾರೆ. ನಾವು ಕೂಡ ಧ್ರುವ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲರೂ ಕೂಡ ನಾವೇ ಖುದ್ದಾಗಿ ಹಳ್ಳಿಗೆ ಹೋಗಿ ಅವರ ಒಂದು ಪರಿಸ್ಥಿತಿ ನೋಡಿ, ಅವ್ರು ಯಾರ ಸ್ಥಿತಿಯಲ್ಲಿ ಇದ್ದಾರೆ, ಅವ್ರಿಗೇನು ಆಧಾರ್ ಕಾರ್ಡ್ ಇಲ್ವಾ, ರೇಷನ್ ಕಾರ್ಡ್ ಇಲ್ವಾ, ಮತ್ತೆ ಪಿಂಚನ್ ಬರ್ತಾ ಇಲ್ವಾ, ಅವ್ರಿಗೆಲ್ಲರೂ ಕೂಡ ಮಾಡ್ಕೊಡ್ಬೇಕು. ಅದೇ ರೀತಿಯಲ್ಲಿ ಯಾರು ಕೂಡ ಹಸುವಿನಿಂದ ಮಲಗಬಾರ್ದು, ಎಲ್ರು ಕೂಡ ಹೊಟ್ಟೆ ತುಂಬ ಊಟ ಮಾಡಿ ಮಲಗಬೇಕು ಅಂತ ನಮ್ಮ ಈ ಕಾನ್ಸೆಪ್ಟ್ ಧ್ರುವ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲರೂ ಕೂಡ ಇವತ್ತು ನಾವೆಲ್ಲರೂ ಬಂದಿದ್ದೀರಾ. ನಾವೆಲ್ರಿಗೂ ಕೂಡ ಕಿಟ್ ಕೊಡುವ ಮೂಲಕ 20 ಕೆಜಿ ಹಕ್ಕಿ ಮತ್ತೆ ಎಲ್ಲಾ ಸಾಮಗ್ರಿಗಳು, ಎಣ್ಣೆ ಆಗಿರ್ಬೋದು, ಮತ್ತೆ ಸಕ್ಕರೆ ಬೆಲ್ಲ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಕ್ಕಿ ಜೊತೆಗೆ 25 ಐಟಮ್ಗಳನ್ನ ನಾವು ಕೊಡ್ತಾ ಇದ್ದೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಯಾವತ್ತೂ ಕೂಡ ನಾವು ತಿಂಗಳು ಕೂಡ ಕೊಡ್ತೀವಿ ಅಂತ ಹೇಳ್ತಾ, ನಮ್ಮ ಅಧ್ಯಕ್ಷರಾಗಿರುವಂತಹ ಧ್ರುವ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ನಾಗರಾಜಣ್ಣ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಇದೆ. ಅವರ ಒಂದು ಕನಸು, ಅವ್ರದ್ದು 10 ವರ್ಷಗಳಿಂದ ಅನ್ಕೊಂಡಿದ್ದಾರೆ, ನಾನ್ ಮಾಡ್ಬೇಕು ಏನಾದ್ರೂ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಕನಸನ್ನ ಇವಾಗ ನೆನೆಸ್ತಾ ಇರ್ತಾರೆ. ಇದೇ ರೀತಿ ಮುಂದುವರ್ಸ್ಬೇಕು. ಎಲ್ರೂ ಕೂಡ ಪ್ರತಿ ಒಂದು ಸತಿ ಇಲ್ಲ 50 ಜನ, ಪ್ರತಿ ತಿಂಗಳು 50 ಜನ ಕೊಡ್ತೀವಿ, 50 ಜನ ಪ್ರತಿ ಒಂದು ತಿಂಗಳು ಕೂಡ ಇಲ್ಲೇ ನಾವು ಕಾರ್ಯಕ್ರಮ ಮಾಡ್ತೀವಿ. ಕಾರ್ಯಕ್ರಮ ಮಾಡಿದಾದ ಮೇಲೆ ಅವ್ರು ಮತ್ತೆ 50 ಜನ ಮತ್ತೆ ಇಲ್ಲಿ ಬರಂಗಿಲ್ಲ, ನಾವೇ ಖುದ್ದಾಗಿ ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂತ ಹೇಳ್ತಾ, ಅದಾದ್ಮೇಲೆ ಒಂದೊಂದು ಊರಲ್ಲಿ ಒಬ್ರು ಇಲ್ಲ ಇಬ್ರು 3 ಜನ ಅಲ್ಲಿ ತೀರಾ ಬಡವ್ರಿಗೆ ಅವ್ರಿಗೆ ನಾನು ಯಾವತ್ತು ಕೂಡ ನಮ್ಮ ಧ್ರುವ ಚಾರಿಟೇಬಲ್ ಟ್ರಸ್ಟ್ ಇಂದ ಯಾವತ್ತೂ ಕೂಡ ಕೊಡ್ತೀವಿ ಅಂತ ಹೇಳ್ತಾ, ನನ್ನ ಈ ಮಾತನ್ನು 2 ಮಾತನ್ನು ಮಾತಾಡ್ಲಿಕ್ಕೆ ನಮ್ಮೆಲ್ಲರನ್ನು ಬಂದಿಸುತ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಮಾಡಿ ನಾವು ಪ್ರತಿ ತಿಂಗಳು 50 ಜನರಿಂದ ಮತ್ತೆ 50 ಜನನ ಸೇರ್ಪಡೆ ಮಾಡಿಕೊಂಡು ಪ್ರತಿ ತಿಂಗಳು ಇದನ್ನು ಮುಂದುವರಿಸಬೇಕು ಅನ್ನೋ ಕಾನ್ಸೆಪ್ಟ್. ಹಾಗೆ ಈ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಿಗೆ 10ನೇ ತರಗತಿ ಮತ್ತು 12ನೇ ತರಗತಿ ಮಕ್ಕಳಿಗೆ ನಾಳೆಯಿಂದ ಪೆನ್ ಮತ್ತು ಪೆನ್ಸ್ ವಿತರಣೆ ಮಾಡಲಿದ್ದೇವೆ. ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಕಾಲೇಜುಗಳಿಗೆ ಮಾತ್ರ. ಸರ್ಕಾರಿ ಶಾಲೆಯಲ್ಲಿ ಎಲ್ಲ ತೀರಾ ಬಡ ಮಕ್ಕಳೇ ಸೇರೋದು, ಅವ್ರಿಗೆ ಏನೋ ಒಂದು ಬೈಂಡ್ ಮತ್ತೆ ಪೆನ್ ಇತ್ಯಾದಿ ಒಂದು ಲೇಖನಿ ಸಾಮಗ್ರಿ ಇರ್ತಸಿ ಅವ್ರಿಗೆ ಇನ್ನೂ ಚೆನ್ನಾಗಿ ಓದಕ್ಕೆ ಒಂದು ಉತ್ತೇಜನ ನೀಡುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ದೇವರು ಇನ್ನೂ ಒಳ್ಳೆ ಐಶ್ವರ್ಯ ಆರೋಗ್ಯ ಅಂತ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು ಅಂತ ದೇವರು ಕೇಳ್ಕೊಳ್ತಾ, ಈಗ ನಮ್ಮ ಕಾರ್ಯಕ್ರಮದ ಬಗ್ಗೆ ನಮ್ಮ ನಗರಸಭೆಯ ಅಧ್ಯಕ್ಷರಾದಂತಹ ಶ್ರೀ ರಿಯಾಸ್ ಅಹಮದ್ ಸರ್ ಅವರನ್ನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡಿ ಮಾಡಿದ್ರೆ ಇವತ್ತು ಉದ್ಘಾಟನೆಗೆ ನಾನು ನಮ್ಮ ಚಂದ್ರಹರಿ ಅವರು, ನಮ್ಮ ರಮೇಶ್ ಅವರು, ನಮ್ಮ ಹುಸೇನ್ ಅವರು, ನಮ್ಮ ನಾಗರಾಜ್ ಅಧ್ಯಕ್ಷರಾದ ಈ ದಿನ ಏನು ಬಡವರಿಗೆ ಒಂದೊಂದು ಊರು ಹೋಗಿ ನಮ್ಮ ಹುಸೇನ್ ಅವರು, ನಮ್ಮ ನಾಗರಾಜ್ ಅವರು ಬಡವರು ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ, ಬೆಂಕಿನ ಇಲ್ಲ, ಏನು ಇಲ್ಲ ಅಂತ ಅವ್ರಿಗೆ ನಿಧಿ ಮಾಡಿ ಇವತ್ತು ಒಬ್ಬರೊಬ್ಬರಿಗೆ ಪ್ರಶ್ನೆ ಮಾಡಿ ಒಂದು 50 ಜನಕ್ಕೆ ನಿಗದಿ ಮಾಡಿದಾರ ಅಂದ್ರೆ ನಮ್ಮ ಅವ್ರಿಗೆ ಹೆಂಗ್ ಹೇಳ್ಬೇಕು. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ನಾವು 4 ಮಕ್ಕಳು ಇದ್ರೇನೆ ನಾವು ನೋಡ್ಕೊಳ್ಳಕ್ಕೆ ನಮ್ಗೆ ಟೈಮ್ ಇರಲ್ಲ ಅಂತ ಒಬ್ಬರು ಬಡವರ ಬಗ್ಗೆ ಅಷ್ಟು ಕಾಲೇಜಿ ಇಟ್ಕೊಂಡು ನಮ್ಮ ನಾಗರಾಜ್ ಆಗ್ಲಿ, ನಮ್ಮ ಹುಸೇನ್ ಆಗ್ಲಿ, ಅವ್ರ ಟೀಮ್ ಆಗ್ಲಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದಾರೆ. ಅವ್ರಿಗೆ ಧನ್ಯವಾದಗಳು ಹೇಳ್ತಾ ನಾನು. ಯಾಕಂದ್ರೆ ಈ ಚಾಟರ್ ಮೋಟರ್ಸ್ ಇಂಥದ್ದು ಚಾಟರ್ ಮೋಟರ್ಸ್ ಇದೆ. ಇನ್ನ ನಮ್ಮ ಹುಸೇನ ಅವರು ನಾನು ನೋಡಿದ್ದೀನಿ, ಇಂಥವ್ರು ಇದ್ರೆ ಅವ್ರು ತಪ್ಪು ಮಾಡಕ್ ಹೋಗಲ್ಲ, ತಿಂಡಿ ಸಿಗಲ್ಲ ಅಂದ್ರೆ ಏನ್ ಮಾಡ್ತಾರೆ, ಏನೋ ಒಂದು ತಪ್ಪು ಮಾಡಕ್ ಹೋಗ್ತಾರೆ. ಇಂಥವ್ರು ಸಹಾಯ ಮಾಡ್ತಾ ಇದ್ರೆ ತಪ್ಪು ಮಾಡಕ್ಕೂ ಅನ್ನೋ ಹಿಂದೆ ಹೇಳ್ತಾರೆ. ಅದಕ್ಕೆ ದೇವರು ಒಳ್ಳೇದು ಮಾಡಲಿ,
ಅವ್ರ ಹಿಂದ ನಮ್ಮ ಮುಂದಿನ ದಿನದಲ್ಲಿ 50 ಜನ ಕೊಟ್ಟಿರೋದು 50,000 ಜನಕ್ಕೆ ಕೊಡ್ಲಿ ಅಂತ ನಮ್ದೆಲ್ಲ ಶುಭ ಕೋರ್ತಾ ನಾನು ಏನ್ ಮಾತು ಮಾತಾಡ್ತಾನೆ ನಾನು ಮುಗಿಸ್ತಾ ಇದ್ದೀನಿ.